ಬೀದರ್ ಲೋಕಸಭಾ ಕ್ಷೇತ್ರ ಭಗವಂತ ಕೂಬಾ ವರ್ಸಸ್ ಸಾಗರ್ ಕಂಡ್ರೆ ಈಶ್ವರ್ ಕಂಡ್ರೆ ಭಗವಂತ ಕೂಬಾ ವರ್ಸಸ್ ಈಶ್ವರ್ ಕಂಡ್ರೆ ಪರೋಕ್ಷವಾಗಿ ಸಾಕಷ್ಟು ಚರ್ಚೆ ಆಗ್ತಿರುವಂಥ ಕ್ಷೇತ್ರ ಕಾಂಗ್ರೆಸ್ಸಿಂದ ಯುವ ಅಭ್ಯರ್ಥಿ ಅಖಾಡಕ್ಕೆ ಜೊತೆಗೆ ಬಿ ಜೆ ಪಿಯಿಂದ ಭಗವಂತ ಕೂಬಾ ಆದರೆ ಬಿ ಜೆ ಪಿಯಲ್ಲೇ ಸಾಕಷ್ಟು ವಿರೋಧಗಳು ಇದನ್ನು ಕಾಂಗ್ರೆಸ್ ಹೇಗೆ ಅಡ್ವಾಂಟೇಜ್ ಮಾಡ್ಕೊಳ್ಳುತ್ತಾ ಏನು ಅನ್ನೋದು ಚರ್ಚೆ ಈಶ್ವರ್ ಕಂಡ್ರೆ ಬಾಲ್ಕಿಯಲ್ಲಿ ಸತತವಾಗಿ ಗೆದ್ದಂತ ವ್ಯಕ್ತಿ ಕಾಂಗ್ರೆಸ್ನ ಸಚಿವ ಹೌದು ಅವ್ರ ಕಾಂಪಿಟೇಟರ್ ಅಂದ್ರೆ ಅವರು ಕಾಂಗ್ರೆಸ್ ಇಂದ ರಾಜಶೇಖರ್ ಪಟೇಲ್ ಗೆಲ್ತಿದ್ರು ಉಮ್ನಾ ಬದಲು ಸೋತಿದ್ದಾರೆ ಅವರು ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು ಟಿಕೆಟ್ ಅವ್ರು ಕೊಟ್ಟಿಲ್ಲ ಸಾಗರ್ ಕಂಡ್ರೆ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಚುನಾವಣೆ ಖರ್ಚು ಮಾಡಬೇಕಾಗಿದ್ದು ಈಶ್ವರ್ ಖಂಡ್ರಲ್ಲ ಹೌದು ಮಂತ್ರಿಗಳ ಜವಾಬ್ದಾರಿ ಗೆಲ್ಸೋದು ಹಾಗಾಗಿ ಬೇರೆಯವ್ರ ಮನೆಯವರು ಯಾಕೆ ಗೆಲ್ಸಲ್ಲ ಗೆಲ್ಲಿ ಸೋಲಿ ನಮ್ಮನೆಗೆ ಆಗ್ಲಿ ಬಂಡವಾಳ ಅಂತ ಈಶ್ವರ ಸಾಗರ್ ಕಂಡ್ರೆ ಟಿಕೆಟ್ ಕೊಟ್ಟಿದ್ದಾರೆ ಒಂದು ಬಿಜೆಪಿಯ ಸಂಸದ ಭಗವಂತ್ ಕೂಬಾ ಬಿಜೆಪಿ ಶಾಸಕರನ್ನೇ ಹೌದು ಪ್ರಭು ಚವ್ವಾಣ್ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಬರಲ್ಲ ಚುನಾವಣೆ ಮಾಡಲ್ಲ ಅಂತ ಹೇಳಾಗಿದ್ದಾರೆ ಒಂದು ಬಸವ ಕಲ್ಯಾಣದ ರೇಬಲ್ ಸರಿನಾ ಎಷ್ಟು ಮಟ್ಟಿಗೆ ಪ್ರಭು ಚವ್ಹಾಣ್ ಕಾಲಿಗೆ ಬಿದ್ದು ಟಿಕೆಟ್ ಕೊಡ್ಬೇಡ್ರಿ ಆದರೂ ಕೊಟ್ಟಿದ್ದಾರೆ ಅಂಡ್ ಬೈ ಶೈಲೇಂದ್ರ ಬೆಲ್ದಾಳೆ ಅವ್ರು ಏನ್ ಮಾಡ್ತಾರೆ ಅದನ್ನೊಂದು ಕಾದ್ ನೋಡಬೇಕು ಒಟ್ಟಾರೆ ಇಲ್ಲಿ ಈ ಚುನಾವಣೆಗೆ ಏನು ಲೆಕ್ಕಾಚಾರ ಇದೆಯಲ್ಲ ಹೇಳಿದ ನಾಲ್ಕು ಜನದಲ್ಲಿ ಇಬ್ರು ಬಹಿರಂಗವಾಗಿ ವಿರೋಧ ಪ್ರಭು ಚವ್ಹಾಣ್ ಉಮ್ನಾ ಬದ್ನ ಸಿದ್ದು ಪಾಟೀಲು ಸೈಲೆಂಟಾ ಬೆಲ್ದಾಳೆ ಅವ್ರು ಸೈಲೆಂಟ್ ಆಗಿದ್ದಾರೆ ನೋಡಮ್ಮ ಏನು ಕತೆ ಇದು ಮಜಾ ಅಂತ ಅವ್ರು ನೋಡ್ತಾ ಇದ್ದಾರೆ ಇನ್ನು ಅವಿನಾಶ್ ಜಾಧವ್ ಅವರು ಅಪ್ಪನ್ ಚುನಾವಣೆ ಮಾಡ್ತಾರೆ ಹೋಗಿ ಹೌದು ಎಲ್ಲಿ ಕಲಬುರ್ಗಿ ಚಿಂಚೋಳಿ ಕೂಡಲಿ ಬರುತ್ತೆ ಹಾಗಾಗಿ ಬೀದರ್ ಕ್ಷೇತ್ರದಲ್ಲಿ ಈ ಬಿಜೆಪಿಯ ಮೈನಸ್ ಕಣ್ಣ ಈಶ್ವರ್ ಕಂಡ್ರೆ ಪ್ಲಸ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಪ್ಲಸ್ ಮಾಡ್ಕೊಳಕ್ಕೆ ಆದರೆ ಈ ಭಗವಂತ ಕುಬಾ ವಿರೋಧ ಗೆ ವಿರೋಧ ಈಶ್ವರ್ ಕಂಡ್ರೆ ಇದೆಲ್ಲ ಅವತ್ತು ಈಶ್ವರ್ ಖಂಡ್ರಪ್ಪನೂ ಇದರಲ್ಲಿ ಕಥೆ ರಾಮಚಂದ್ರ ವೀರಪ್ಪ ಅಂತ ಸತತವಾಗಿ ಇಲ್ಲಿ ಪಿಯಿಂದ ಗೆದ್ದಂತವ್ರು ಇದಾರೆ ಬೀದರ್ ಬಿಜೆಪಿಯ ಭದ್ರಕೋಟೆ ಆಗಿ ಈಗಲೂ ಅದು ಬಿಜೆಪಿ ಭದ್ರಕೋಟೆಯಾಗ ಮುಂದುವರಿಯೋ ಸಾಧ್ಯತೆಗಳಿಗೆ ಇದೆ ಆದರೆ ಮರಾಠ ಕಮ್ಯುನಿಟಿ ಅವ್ರ ಓಟು ಇಂಡಿಪೆಂಡೆಂಟ್ ಅವ್ರ ನಿಂತ ಸ್ಪ್ಲಿಟ್ಟು ಬೇರೆ ಎಲ್ಲ ಇದೆ ಬಟ್ ಪ್ರತಾಪ್ ಸಿಂಗ್ ವಿರೋಧ ಇತ್ತು ಟಿಕೆಟ್ ತಪ್ಪು ಮುನ್ಸ್ವಾಮಿಗೆ ವಿರೋಧ ಇತ್ತು ಬಟ್ ಮೈತ್ರಿ ಚೇಂಜ್ ಆಯಿತು ಬಹಳಷ್ಟು ಜನ ವಿರೋಧದಿಂದ ಟಿಕೆಟ್ ಮಿಸ್ ಆಯಿತು ನಳಿನ್ ಕುಮಾರ್ ಅವರಿಗೆಲ್ಲ ಮಿಸ್ ಆಯಿತು ಆದರೆ ಅತಿ ಹೆಚ್ಚು ವಿರೋಧ ಇದ್ದಂತ ಭಗವಂತ ಕೋಬ ಟಿಕೆಟ್ ತಡೆಯಲು ತಗೊಳ್ಳೋದಲ್ಲ ಯಶಸ್ವಿ ಆಗಿದ್ದಾರೆ ಬಟ್ ಗೆಲುವಿನ ವಿಚಾರ ಬಂದಾಗ ನಂಗೆ ಯಾಕೆ ಡೌಟ್ ಇದೆ ಡೌಟ್ ಇದೆ ಏನು ಧರ್ಮ ಧರ್ಮಸಿಂಗ್ ಇಲ್ಲಿ ಸಂಸದರಾಗಿದ್ದು ಐ ತಿಂಕ್ ಟೂ ತೌಸಂಡ್ ಫೋರ್ಟೀನ್ ಆರ್ ನೈನ್ ನೈನ್ ಸರಿನಾ ಹ್ಞೂ ನೈನಲ್ಲಿ ಸೊ ಏನು ಕತೆ ನೋಡಬೇಕಾಗತ್ತೆ ಹೌದು ಹೌದು ಎಸ್ ವೀಕ್ಷಕರ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗ್ತಾರೆ ಬಿ ಜೆ ಪಿಯಿಂದ ಭಗವಂತ್ ಕುಬಾನ ಕಾಂಗ್ರೆಸ್ ಇಂದ ಸಾಗರ್ ಖಂಡ್ರೆನ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ